ರಾಹುಲ್ ಗಾಂಧಿ ಅವರು ಕೂಡ ಬೇಲ್ ಮೇಲೆ ಇರತಕ್ಕಂಥದ್ದು ಸೋನಿಯಾ ಗಾಂಧಿ ಅವರು ಕೂಡ ಬೇಲ್ ಮೇಲೆ ಇರತಕ್ಕಂಥದ್ದು ಅವ್ರನ್ನ ರಾಜೀನಾಮೆ ಕೊಡಿ ಅಂತ ಹೇಳೋ ಅಂತ ಧೈರ್ಯವನ್ನ ದುಸ್ಸಾಹಸವನ್ನ ನೀವೆಲ್ಲೂ ತೋರಿಸ್ತಾ ಇಲ್ಲ ಆಪಾದನೆ ಆರೋಪ ಬಂದಿರತಕ್ಕಂಥದ್ದು ನಿಮ್ಮ ಮೇಲೆ ನಿಮ್ಮ ಆರೋಪ ಮತ್ತೆ ಆಪಾದನೆಗೆ ಮಾತ್ರ ನೀವು ಉತ್ತರ ಕೊಡಬೇಕು ಹೊರತು ಅದ್ಬಿಟ್ಬಿಟ್ಟು ಯಾವ್ಯಾವ ರಾಜಕೀಯ ನಾಯಕರ ಮೇಲೆ ಏನೇನು ಆರೋಪಗಳಿದೆ ಅದರ ಒಂದು ಈಗ ಎಫ್ಐಆರ್ ನೆನ್ನೆ ಏನಾಯ್ತು ಅದನ್ನ ಇವಾಗ ನಾನು ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡ್ತೀನಿ ಎ ಒನ್ ಆರೋಪಿ ಸಿದ್ದರಾಮಣ್ಣ ಸ್ವಲ್ಪ ರಾಜೀನಾಮೆ ಕೊಟ್ಟು ನೋಡೋಣ ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಜಯಂತ್ ಪಾಂಡೆ ಸ್ನೇಹಿತರೆ ಆಟೋವಾಲ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ಎ ಒನ್ ಆರೋಪಿ ಸಿದ್ದರಾಮಣ್ಣ ಸ್ವಲ್ಪ ರಾಜೀನಾಮೆ ಕೊಟ್ಟು ನೋಡೋಣ ಏನಪ್ಪಾ ಇದು ಹೀಗೆ ಹೇಳ್ತಾರೆ ಅನ್ಕೊಂಬೇಡಿ ಅಹ್ ಮೂಢ ಹಗರಣದಲ್ಲಿ ಇವಾಗ ಹೈಕೋರ್ಟ್ ಏನು ತೀರ್ಪನ್ನ ಕೊಡ್ತು ಮೊನ್ನೆ ಆ ಅದರ ಅಡಿಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯವು ಕೂಡ ತೀರ್ಪನ್ನ ಕೊಟ್ಟಿದೆ ಹಾಗಾಗಿ ಈಗ ಸಿದ್ದರಾಮಯ್ಯ ಅವರ ಮೇಲೆ ಎಫ್ ಐ ಆರ್ ಆಗಿರ್ತಕ್ಕಂಥದ್ದು ಅಂದ್ರೆ ಈಗ ಹೈಕೋರ್ಟ್ ಏನ್ ಹೇಳಿದೆ ಅನ್ನೋದನ್ನ ನಾವಿಲ್ಲಿ ನೋಡೋಣ ನೋಡಿ ಇಲ್ಲಿ ಹೈಕೋರ್ಟ್ ಕೊಟ್ಟಿರ್ತಕ್ಕಂತ ಕಾಪಿ ಇದರಲ್ಲಿ ನೋಡಿ ಇಲ್ಲಿ ರೆಡ್ ಅಲ್ಲಿ ಬರ್ದಿದೆ ಅಹ್ ಎ ಒಂದ್ ಆರೋಪಿ ಅಂದ್ರೆ ಈ ಈ ಒಂದು ಮೂಢ ಹಗರಣದಲ್ಲಿ ಏನೋ ಹದಿನಾಲ್ಕು ಗಳನ್ನ ಸಿದ್ದರಾಮಯ್ಯ ಅವರ ಪ್ರಭಾವವನ್ನ ಬಳಸಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ಸಿದ್ದರಾಮಯ್ಯ ಅವರನ್ನ ಎ ಒಂದ್ ಆರೋಪಿಯಾಗಿ ಮಾಡ್ಬೇಕು ಮತ್ತೆ ಅವರ ಧರ್ಮ ಪತ್ನಿಯನ್ನ ಎರಡನೇ ಎ ಟು ಆರೋಪಿಯಾಗಿ ಮತ್ತೆ ಅವರ ಬಾಮೈದುನ ಏನಿದ ಭಾವ ಮೈದುನ ಏನಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ಅವರನ್ನ ಮೂರನೇ ಅವರನ್ನಾಗಿ ನಾಲ್ಕನೇ ಅವರನ್ನಾಗಿ ಆ ಜಮೀನ್ ಏನಿತ್ತು ಕೆಸರ ಗ್ರಾಮದ್ದು ಅದರ ಮೂಲ ಆ ಮಾಲೀಕರಿದ್ರು ದೇವರಾಜ್ ಅವ್ರನ್ನ ಮತ್ತೆ ಇನ್ನು ಉಳಿದಂತೆ ಈ ಈ ಅಗ ಈ ಒಂದು ಇದ್ರಲ್ಲಿ ಯಾರ್ಯಾರು ಭಾಗಿಯಾಗ್ತಾರೋ ಅವ್ರನ್ನ ಅದರ್ಸ್ ಅಂತ ಮಾಡಿದ್ದಾರೆ ಇದ್ರಲ್ಲಿ ಸಾಕಷ್ಟು ಸೆಕ್ಷನ್ ಗಳನ್ನ ಇವಾಗ ಹಾಕಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವ್ರ ಮೇಲೆ ಅಂದ್ರೆ ಭ್ರಷ್ಟಾಚಾರ ಪ್ರತಿಬಂಧಕ ಕಾಯ್ದೆ ಅನ್ನೋದು ನಾನ್ ನೈನ್ಟೀನ್ ನೈನ್ಟಿ ಗೆ ಇದೇ ಸಿದ್ದರಾಮಯ್ಯನವರು ಕೆಲವು ತಿದ್ದುಪಡಿಗಳನ್ನ ಆ ಇವರು ಸಿ ಎಂ ಆಗಿದ್ದಾಗ ಆ ಅದರಡಿಯಲ್ಲೇ ಇವಾಗ ಇದಾಗಿರ್ತಕ್ಕಂಥದ್ದು ಮತ್ತೆ ಕರ್ನಾಟಕ ಸ್ಟೇಟ್ ಭೂ ಭೂ ಅಕ್ರಮಗಳದ್ದು ಒಂದು ಕಾಯ್ದೆ ಬರುತ್ತೆ ಅದರ ಅಡಿಯಲ್ಲೂ ಕೂಡ ಆಗಿರ್ತಕ್ಕಂಥದ್ದು ಸೆವೆಂಟೀನ್ ಎ ಅಡಿಯಲ್ಲಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿರೋದು ಈಗ ಎಫ್ಐಆರ್ ನೆನ್ನೆ ಏನಾಯ್ತು ಅದನ್ನ ಇವಾಗ ನಾನು ವಿಭಾಗೀಯ ಪೀಠದಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತ ಹೇಳಿ ಇವಾಗ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇರೋದು ಈ ಎಲ್ಲಾ ಹಗರಣವನ್ನ ನಾವು ನೋಡುವಾಗ ಸಿದ್ದರಾಮಯ್ಯ ಅವರ ನಡೆ ಯಾವ್ ರೀತಿಯಾಗಿದೆ ಅಂತ ಹೇಳಿದ್ರೆ ಸಿದ್ದರಾಮಣ್ಣ ಅವ್ರೆ ನೀವು ಎಲ್ಲಾ ಕಡೆ ಹೇಳ್ಕೊಂಡ್ ಬರ್ತಾ ಇದ್ದಿದ್ದೇನು ಸಂವಿಧಾನದ ಮಹಾನ್ ರಕ್ಷಕರು ನಾವು ಅಂತ ಹೇಳ್ಕೊಂಡ್ ಬರ್ತಾ ಇದ್ರಿ ನೀವು ರಾಜ್ಯಪಾಲರು ರಾಜಭವನವನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಹ್ ಬಿಜೆಪಿಯ ಏಜೆಂಟ್ರಂತೆ ವರ್ತಿಸ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಪ್ರತಿಭಟನೆ ಮಾಡಿ ಚಪ್ಪಲಿ ಹಾರವನ್ನ ಹಾಕಿ ಚಪ್ಪಳಿಯಲ್ಲಿ ಓಡದ್ರಲ್ಲ ಇದ್ರಿಂದೆ ಇರತಕ್ಕಂತ ಬಲ ಯಾವುದು ಅಂತ ಹೇಳಿದ್ರೆ ನಿಮ್ಗಿರ್ತಕ್ಕಂತಹ ನೂರ ಮೂವತ್ತಾರು ಶಾಸಕರ ಬೆಂಬಲ ಇದು ಮೇಲ್ನೋಟಕ್ಕೆ ಚೆನ್ನಾಗಿ ಗೊತ್ತಾಗತ್ತೆ ಎಲ್ಲಾರ್ಗು ಹಾಗಾಗಿ ಇವಾಗ ನೀವೇನ್ ಹೇಳಿದ್ರಿ ಬೇಕು ಬೇಕಂತ ರ ರಾಜ್ಯಪಾಲರು ಈ ರೀತಿ ಹಸ್ತಕ್ಷೇಪ ಮಾಡಿ ನನ್ನನ್ನ ಈ ಹಗರಣದಲ್ಲಿ ಸಿಲುಕಿಸ್ತಿದ್ದಾರೆ ಇದು ರಾಜಕೀಯ ಪ್ರೇರಿತ ಅಂತೆಲ್ಲ ಹೇಳಿದ್ರಿ ಇದು ಈಗ ಹೈಕೋರ್ಟ್ ಏನು ತೀರ್ಪನ್ನ ಕೊಡ್ತು ಅದ್ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಂದ್ರೆ ಈಗ ಯಾರೇ ಆಗಿರ್ಲಿ ನೀವು ಕೆಸರೇ ಗ್ರಾಮ ಅಂತ ಹೇಳೋದು ಮೈಸೂರಿನ ಹೃದಯ ಭಾಗದಿಂದ ನಲ್ವತ್ತು ಕಿಲೋಮೀಟರ್ ದೂರದಲ್ಲಿದೆ ಆ ಲೆಕ್ಕಾಚಾರದಲ್ಲಿ ನೋಡ್ರೆ ನಿಮ್ಗೆ ಎರಡು ಸೈಟ್ ಗಳನ್ನ ಮಾತ್ರ ಕೊಡ್ಲಿಕ್ಕೆ ಅರ್ಹತೆ ಇರತಕ್ಕಂಥದ್ದು ಆದ್ರೆ ಇಲ್ಲಿ ನೀವು ನಗರದ ಹೃದಯ ಭಾಗದಲ್ಲಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ಅದರಲ್ಲೂ ಕೂಡ ನೀವು ಮೂವತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಚದರಡಿಗಳ ಜಾಗವನ್ನ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳುವಂತಹ ಆ ವಿಚಾರ ಮೇಲ್ನೋಟಕ್ಕೆ ಬಂದಿದೆ ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವರೆಲ್ಲರನ್ನು ಅಪರಾಧಿ ಇದು ಆರೋಪಿಗಳನ್ನಾಗಿ ಮಾಡಿ ಮೈಸೂರು ಲೋಕಾಯುಕ್ತ ಎಫ್ ಐ ಆರ್ ಅನ್ನ ದಾಖಲಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿತ್ತು ಹೈಕೋರ್ಟ್ ಅದರಂತೆ ಸ್ನೇಹಮಯಿ ಕೃಷ್ಣ ಅವರು ಲೋಕಾಯುಕ್ತಕ್ಕೆ ಹೋಗ್ತಾರೆ ಅಲ್ಲಿ ಹೋದಾಗ ಅಲ್ಲಿನ ಎಸ್ ಪಿ ಅವರು ಒಂದಿನ ಅವ್ರ ಕೈಗೆ ಸಿಗೋದೇ ಇಲ್ಲ ಅಹ್ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಸ್ವಲ್ಪ ಅನುಮಾನ ಬರುತ್ತೆ ಇವರು ಫೋನ್ ತನಿಖೆ ಫೋನ್ಗೆನೆ ಸಿಗದೆ ಇರೋಂತ ಎಸ್ ಪಿ ಅವರು ಯಾವ ರೀತಿಯಾಗಿ ಇದನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಅವರು ಮತ್ತೆ ಹೈಕೋರ್ಟ್ ಗೆ ಸಿಬಿಐ ತನಿಖೆ ಕೊಡಿ ಹೇಳಿ ಆಗ್ತಾ ಇದಾರೆ ಇದರಿಂದ ವಿಚಲಿತರಾದಂತಹ ಸಿದ್ದರಾಮಯ್ಯ ಅವ್ರ ಏನ್ ಮಾಡ್ಬಿಟ್ರು ಅಂದ್ರೆ ಸಿದ್ದರಾಮಯ್ಯ ಮಂತ್ರಿ ಮಂಡಳ ಏನ್ ಮಾಡ್ತು ಅಂತ ಹೇಳಿದ್ರೆ ಇವಾಗ ಸಿ ಬಿ ಐ ರಾಜ್ಯದಲ್ಲಿ ಇನ್ ಮುಂದೆ ಯಾವುದೇ ವಿಧವಾದಂತ ತನಿಖೆಯನ್ನ ನಡೆಸ್ಬೇಕಾದ್ರೆ ಆ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡ್ಕೊಳ್ಬೇಕು ಆದ್ರೆ ನ್ಯಾಯಾಲಯದ ಮುಖಾಂತರ ಬಂದ್ರೆ ಅನುಮತಿ ಅದನ್ನ ನೇರವಾಗಿ ಮಾಡ್ಬೋದು ಅಂತ ಒಂದು ತಡೆಗೋಡೆಯನ್ನ ಹಾಕಿದ್ದಾರೆ ಇವಾಗ ಸಿ ಬಿ ಐಗೆ ತಡೆಗೋಡೆ ಹಾಕಿದ್ರು ಅದಾದ್ಮೇಲೆ ರಾಜ್ಯಪಾಲರಿಗೆ ತಡೆಗೋಡೆಯನ್ನ ಹಾಕಿದ್ದಾರೆ ಅಂದ್ರೆ ರಾಜ್ಯಪಾಲರು ಆಡಳಿತದ ಕರ್ನಾಟಕ ರಾಜ್ಯದ ಸರ್ಕಾರದ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಯಾವುದೇ ವಿಧವಾದ ಮಾಹಿತಿಯನ್ನ ಕ ಕೇಳಬಾರ್ದು ಮಾಹಿತಿಯನ್ನ ಕೇಳಿದಂತಹ ಪಕ್ಷದಲ್ಲಿ ಅಹ್ ಸಿ ಎಂ ಅವರ ಮತ್ತೆ ಸ್ಪೀಕರ್ ಅವರ ಸೂಚನೆಯನ್ನ ಪಡೆದೆ ಯಾವುದೇ ಮಾಹಿತಿಯನ್ನ ರಾಜ್ಯಪಾಲರಿಗೆ ಕೊಡಬಾರ್ದು ಅಂತ ಹೇಳುವಂತ ಒಂದು ದಾಶ್ಯವನ್ನ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮೆರಿತಾ ಇರತಕ್ಕಂಥದ್ದು ಹಂಗಾಗಿ ನಾವಿಲ್ಲಿ ನೋಡ್ಬೇಕಾಗಿರೋದು ಜನಸಾಮಾನ್ಯರಾಗಿ ನಾವಿದ ತಿಳ್ಕೊಳ್ಬೇಕಾಗಿರೋದು ಭಾರಿ ಅವಶ್ಯಕತೆ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯನವರ ನಡೆ ಯಾವ ತರ ಇದೆ ಅಂತ ಹೇಳಿದ್ರೆ ಸಂವಿಧಾನದ ರಕ್ಷಕರು ಅಂತ ಹೇಳಿ ಬಿಂಬಿಸ್ಕೊಳ್ತಾ ಇರತಕ್ಕಂತ ಸಿದ್ದರಾಮಯ್ಯ ಅವರು ಇವತ್ತು ಅದೇ ಸಂವಿಧಾನ ಕೊಟ್ಟಿರತಕ್ಕಂತ ಒಂದು ಅಹ್ ಅಧಿಕಾರವನ್ನ ಸರ್ವಾಧಿಕಾರ ಸರ್ವಾಧಿಕಾರದ ಧೋರಣೆಯನ್ನ ಮಾಡೋದ್ರ ಮುಖಾಂತರ ಅಹ್ ತಮ್ಮ ಮೇಲೆ ಬಂದಿರತಕ್ಕಂತ ಆಪಾದನೆಗೆ ಗುರಾಣಿಯಾಗಿ ಸಂವಿಧಾನವನ್ನ ಬಳಸ್ಕೊಳ್ತಾ ಇದ್ದಾರೆ ಅಹ್ ನೀವು ಮೊದಲನೇದಾಗಿ ಇವ್ರು ಮಾಡೋಂತ ಆಪಾದನೆ ಏನು ಅಂತ ಹೇಳಿದ್ರೆ ಸಿಬಿಐ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ ನಮ್ದೇ ರಾಜ್ಯ ಸರ್ಕಾರದಲ್ಲಿ ಇದ್ ಮಾಡ್ಬೇಕು ಅಂತ ಒಂಥರ ಪ್ರತ್ಯೇಕತಾವಾದವನ್ನ ಮೆರೆಯುವಂತಹ ಒಂದು ಬುದ್ಧಿಯನ್ನ ತೋರಿಸ್ತಾ ಇದ್ದಾರೆ ಅಷ್ಟಲ್ಲದೆ ಇವಾಗ ಇದು ಏಳು ವರ್ಷಕ್ಕಿಂತ ಇತ್ತೀಚಿನ ಪ್ರಕರಣ ಅಂದ್ರೆ ಇನ್ನು ಈಗ ಇದು ಮುನ್ನಲೆ ಇನ್ನು ಎಂಡ್ ಆಗಿಲ್ಲ ಇದು ಪ್ರಕರಣ ಎಲ್ಲೇ ಮೂಲೆ ಗುಂಪಾಗಿಲ್ಲ ಅದು ಚಾಲ್ತಿಯಲ್ಲೇ ಇರೋ ಪ್ರಕರಣ ಆಗಿರೋದ್ರಿಂದ ಶೀಘ್ರ ಗತಿಯಲ್ಲಿ ತನಿಖೆಯನ್ನ ಮಾಡ್ಬೇಕು ಡಿಸೆಂಬರ್ ಒಳಗಡೆ ತನಿಖೆಯ ಒಂದು ಏನಾಗಿರುತ್ತೆ ಪ್ರಗತಿ ಏನಾಗಿರುತ್ತೆ ಅದರ ವರದಿಯನ್ನ ಹೈಕೋರ್ಟ್ಗೆ ಕೊಡ್ಬೇಕಾಗತ್ತೆ ಹಾಗಾಗಿ ಇವಾಗ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಕಾಲಹರಣೆ ಮಾಡೋದು ಅಂದ್ರೆ ನ ಒಂಥರ ಬಂಡತನ ಮೆರೀತಾರೆ ಬಂಡತನ ಮೆರೆಯೋದಲ್ಲದೆ ಇನ್ನೊ ಒಂದ್ ಕೆಲ್ಸ ಇವಾಗ ಮಾಡ್ತಾ ಇದ್ದಾರೆ ನಿನ್ನೆ ಮೊನ್ನೆಯಿಂದ ಏನಂದ್ರೆ ಅಹ್ ನಮ್ ಕನ್ನಡದಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ ಈ ಎಳಿಲಾರ್ದೆ ಹೋಗಿ ಮಳೆ ಮೇಲೆ ಬಿತ್ತು ಅಂತ ಅಂದ್ರೆ ಇವಾಗ ಎತ್ತು ಬಂಡಿ ಅಥವಾ ನಗವನ್ನ ಎಳಿಲೆ ಎಳಿಲಾರ್ದೆ ಹೋಗ್ತಾ ಇರತ್ತೆ ಅದು ಶಕ್ತಿ ಇಲ್ಲಂಗಾದ್ರೆ ಏನ್ ಮಾಡುತ್ತೆ ಮಳೆ ಅಂತಂದ್ರೆ ಇವಾಗ ತೋಟಗಳಿಗೆ ಒಂಥರ ಬೌಂಡ್ರಿ ತರ ಗಿಡಗಳು ಬೆಳೆಸಿರ್ತಾರೆ ಅದ್ರ ಮೇಲೆ ಬಿತ್ತು ಅಂತ ಅಂದ್ರೆ ಆಪಾದನೆ ಆರೋಪ ಬಂದಿರತಕ್ಕಂಥದ್ದು ನಿಮ್ಮ ಮೇಲೆ ನಿಮ್ಮ ಆರೋಪ ಮತ್ತೆ ಆಪಾದನೆಗೆ ಮಾತ್ರ ನೀವು ಉತ್ತರ ಕೊಡ್ಬೇಕು ಹೊರತು ಅದ್ ಬಿಟ್ಬಿಟ್ಟು ಯಾವ್ಯಾವ ರಾಜಕೀಯ ನಾಯಕರ ಮೇಲೆ ಏನೇನು ಆರೋಪಗಳಿದೆ ಅದರ ಒಂದು ಆ ಕೇಸಿನ ತನಿಖೆ ಯಾವ ಹಂತದಲ್ಲಿದೆ ಅದೆಲ್ಲ ಒಂದು ನೀವು ಯಾವ್ದು ಗಣನೆ ತಗೊಳ್ದೆ ಆ ಪ್ರಧಾನ ಮಂತ್ರಿ ಮೋದಿ ಅವರಿಂದ ಹಿಡಿದು ಹ್ಮ್ ನಿರ್ಮಲಾ ಸೀತಾರಾಮನ್ ಅವರಿಂದ ಹಿಡಿದು ಕುಮಾರಸ್ವಾಮಿ ಅವರಿಂದ ಹಿಡಿದು ಎಲ್ಲರ ಬಗ್ಗೆ ಮಾತಾಡ್ತಾರೆ ಇದ್ದೀರಾ ಆದ್ರೆ ನೀವು ಇಲ್ಲಿ ಮರ್ತೋಗಿರೋ ಒಂದು ಗಂಭೀರವಾದಂತ ವಿಚಾರ ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರು ಬೇಲ್ ಮೇಲೆ ಇದ್ದಾರೋ ಅವ್ರ ಮತ್ತೆ ಯಾರ್ಯಾರ ಮೇಲೆ ಎಫ್ಐಆರ್ಗಳಿದೆಯೋ ಅವ್ರದ್ಯಾರ್ದು ನೀವ್ ರಾಜೀನಾಮೆ ಕೇಳ್ತಾ ಇಲ್ಲ ಅದರಲ್ಲೂ ಎಕ್ಸ್ಪೆಷಲಿ ಆಗಿ ರಾಹುಲ್ ಗಾಂಧಿ ಅವರು ಕೂಡ ಬೇಲ್ ಮೇಲೆ ಇರತಕ್ಕಂಥದ್ದು ಸೋನಿಯಾ ಗಾಂಧಿ ಅವರು ಕೂಡ ಬೇಲ್ ಮೇಲೆ ಇರತಕ್ಕಂಥದ್ದು ಅವ್ರನ್ನ ರಾಜೀನಾಮೆ ಕೊಡಿ ಅಂತ ಹೇಳುವಂತ ಧೈರ್ಯವನ್ನ ದುಸ್ಸಾಹಸವನ್ನ ನೀವು ಎಲ್ಲೂ ತೋರಿಸ್ತಾ ಇಲ್ಲ ಇದು ತುಂಬಾ ಬೇಜಾರಿನ ಸಂಗತಿ ಹಾಗಾಗಿ ಸಿದ್ದರಾಮಯ್ಯ ಅವರೇ ಜನಸಾಮಾನ್ಯರು ನಿರೀಕ್ಷೆ ಮಾಡ್ತಕ್ಕಂಥದ್ದು ನಮ್ಮಂತವ್ರು ಏನು ಅಂದ್ರೆ ಅವರು ಜೆ ಡಿ ಎಸ್ ಪಕ್ಷದವರ ಕಾಂಗ್ರೆಸ್ ಪಕ್ಷದವರ ಅಂತ ನಾವ್ ಯಾರು ನಿರೀಕ್ಷೆ ಮಾಡ್ತಾ ಇಲ್ಲ ನಮಗೆ ಬೇಕಾಗಿರ್ತಕ್ಕಂಥದ್ದು ನ್ಯಾಯ ಹಾಗಾಗಿ ನೀವು ಈ ರಾಜ್ಯದ ಪ್ರಥಮ ಪ್ರಜೆ ಆಗಿರೋದ್ರಿಂದ ನಿಮ್ಮ ಪ್ರಭಾವ ಅಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದಾರಲ್ಲ ಇವಾಗ ನಾಗ ಜಸ್ಟಿಸ್ ನಾಗಪ್ರಸನ್ನ ಅವರು ಹೇಳಿದಾರಲ್ಲ ನೀವು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿರೋದ್ರಿಂದ ನಿಮ್ಮ ಪ್ರಭಾವ ತನಿಖೆ ಮೇಲೆ ಆಗ್ಬಾರ್ದು ಅಂತೇಳೋ ಅಂತ ಇದರಿಂದ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಕೂಡ ನಿಮಗೆ ನಿಮ್ಗೆ ಹೇಳಿದೆ ಏನು ರಾಜಧರ್ಮವನ್ನ ಮೆರಿ ಅಂತ ಅಂದ್ರೆ ರಾಜಧರ್ಮವನ್ನ ಮೆರಿರಿ ಅಂತಂದ್ರೆ ಏನ್ ಅರ್ಥ ಅಂದ್ರೆ ನಿಮ್ಮ ಪ್ರಭಾವ ಎಲ್ಲೂ ದುರ್ಬಳಕೆ ಆಗ್ಬಾರ್ದು ಆದ ಕಾರಣ ನೀವು ರಾಜೀನಾಮೆಯನ್ನ ಕೊಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿರೋದು ಅದಕ್ಕೆ ಯಾವ್ಯಾವ ರೀತಿ ಸಮರ್ಥನೆಯನ್ನ ಕೊಡ್ತಾರೆ ನಿಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರು ಅಂತ ಹೇಳಿದ್ರೆ ನಮ್ಗೆ ಅಹ್ ಟಿ ವಿ ಗಳಲ್ಲಿ ನೋಡುವಾಗ ಪತ್ರಿಕೆಗಳಲ್ಲಿ ನೋಡುವಾಗ ನಗು ಬರುತ್ತಲ್ರಿ ಜನಗಳು ಇಲ್ಲಿ ಬೆಲೆ ಏರಿಕೆಯಿಂದ ತತ್ತರಿಸೋಗಿದ್ದಾರೆ ಮತ್ತೆ ಉದ್ಯೋಗ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ನೀವು ಅಂತವ್ರಿಗೆ ನ್ಯಾಯವನ್ನ ಕೊಡೋದು ಬಿಟ್ಬಿಟ್ಟು ನೀವು ಮಾ ನೀವು ತಪ್ಪು ಮಾಡಿದ್ದೀರೋ ಇಲ್ವೋ ನೀವು ತಪ್ಪು ಮಾಡಿಲ್ಲ ಅಂತಾನೆ ಎಲ್ಲಾ ಕಡೆ ಹೇಳ್ತಿರೋ ನಾನು ತಪ್ಪು ಮಾಡಿಲ್ಲ ಇವತ್ತು ಮಾಡಲ್ಲ ಮುಂದೇನು ಮಾಡಲ್ಲ ನನ್ ಮೇಲೆ ಕಪ್ ಚುಕ್ಕೆ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಹಾಗಿದ್ರೆ ನೀವು ತನಿಖೆಗೆ ಯಾಕೆ ಈ ರೀತಿಯಾದಂತಹ ಅಸಹಕಾರವನ್ನ ತೋರ್ತಕ್ಕಂಥದ್ದು ಅಹ್ ಇಲ್ಲಿವರೆಗೂ ಇದ್ದಂತಹ ಒಂದು ಪರ್ಮಿಷನ್ಸ್ ಗಳನ್ನ ಅಂದ್ರೆ ಸಿ ಇರತಕ್ಕಂತ ಇರ್ತಕ್ಕಂಥ ಪರ್ಮಿಷನ್ ಅನ್ನ ಯಾಕೆ ನೀವು ಅವತ್ತು ತಡೆಗೋಡೆಯಾಗಿ ಗುರಾಣಿಯಾಗಿ ಬಳಸ್ತಾ ಇದೀರಿ ಮತ್ತೆ ನೀವು ಒಬ್ರು ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಪ್ಯಾರಲ್ ಆಗಿ ರಾಜ್ಯಪಾಲರು ಕೂಡ ಸಾಂವಿಧಾನಿಕ ಹುದ್ದೆಯಲ್ಲೇ ಇರ್ತಕ್ಕಂಥದ್ದು ಅವರ ಅಧಿಕಾರಕ್ಕೆ ನೀವು ಬೇಲಿ ಹಾಕ್ಲಿಕ್ಕೆ ಹೊರಟಿರೋಂಥದ್ದು ಇದು ಯಾವ ವಿಧವಾದಂತ ಸಂವಿಧಾನದ ರಕ್ಷಣೆ ಅಂತ ನೀವೇ ಉತ್ತರವನ್ನ ಹೇಳ್ಬೇಕಾಗತ್ತೆ ಹಾಗಾಗಿ ಜನಸಾಮಾನ್ಯರು ನಿರೀಕ್ಷೆ ಮಾಡ್ತಾ ಇರೋದು ಏನು ಅಂತ ಹೇಳಿದ್ರೆ ನೀವು ರಾಜೀನಾಮೆಯನ್ನ ಕೊಡಬೇಕು ಅಂತ ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಹಲವಾರು ಮುಖ್ಯಮಂತ್ರಿಗಳ ಇತಿಹಾಸವನ್ನ ನೋಡುವಾಗ ಅವ್ರ ಮೇಲೆ ಯಾವಾಗ ಆಪಾದನೆಗಳು ಬಂದಿದೆಯೋ ಯಾವಾಗ ಐ ಆರ್ ಗಳಾಗಿದೆಯೋ ಅವಾಗ ಅವರೆಲ್ಲರೂ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಿರ್ತಕ್ಕಂಥದ್ದು ಗಮನಕ್ಕೆ ಬರುತ್ತೆ ನೀವೇ ಹೇಳುವಂತೆ ನಾನು ಎಲ್ಲೂ ತಪ್ಪು ಮಾಡಿಲ್ಲ ಅನ್ನುವಂತಹ ಧೈರ್ಯ ನಿಮ್ಗಿದ್ರೆ ನೀವು ರಾಜೀನಾಮೆಯನ್ನ ಕೊಡಿ ಆ ಕೋಳಿವಾಡ ಅಂತ ಹೇಳುವಂತವರು ಹಿರಿಯ ರಾಜಕಾರಣಿ ಅವರು ಕಾಂಗ್ರೆಸ್ ಅಲ್ಲಿ ಅವ್ರು ಹೇಳಿದ್ದಾರೆ ಇಂತಹ ಒಂದು ಸಂದರ್ಭದಲ್ಲಿ ಗಂಭೀರ ತರವಾದಂತ ಆರೋಪ ಇರೋದ್ರಿಂದ ತಾವು ರಾಜೀನಾಮೆ ಕೊಡ್ಬೇಕು ಅಂದ್ರೆ ನಿಮ್ಮದೇ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಮಾಡಿದಂತ ಹಿರಿಯ ನಾಯಕರನ್ನ ನೀವು ಮೂಲೆ ಗುಂಪು ಮಾಡುವ ರೀತಿಯಲ್ಲಿ ನಿಮ್ಮ ಕಾಂಗ್ರೆಸ್ನ ನಾಯಕರು ಮಾತಾಡ್ತಾರೆ ಅದಾದ್ಮೇಲೆ ಸತೀಶ್ ಜಾರಕಿಹೊಳಿ ಅವ್ರು ಏನಿದ್ದಾರೆ ಅವ್ರೇನ್ ಹೇಳ್ತಾ ಇದಾರೆ ಇದು ಕೇಜ್ರಿವಾಲ್ ಟೂ ಆಗುವ ಮಟ್ಟದಲ್ಲಿ ಇದೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ನಾವೆಲ್ಲರೂ ಅರ್ತ್ಕೊಳ್ಬೇಕಾಗಿರೋಂತ ಒಂದು ವಿಷಯ ಇದೆ ಕೇಜ್ರಿವಾಲ್ ಅವ್ರದ್ದು ಅರೆ ಕೇಂದ್ರ ಆಡಳಿತ ಪ್ರದೇಶ ಹಂಗಾಗಿ ಅಲ್ಲಿ ರಾಜೀನಾಮೆಯನ್ನ ಕೇಳಲಿಕ್ಕೆ ಅಲ್ಲಿ ರಾಜ್ಯಪಾಲರು ಇರೋದಿಲ್ಲ ಅಲ್ಲಿ ಬೇರೆ ಇರ್ತಾರೆ ಕಮಿಷನ್ ಅವ್ರ ಇರ್ತಾರೆ ಆ ಲೆವೆಲ್ ಅಲ್ಲಿ ಇರುತ್ತೆ ಅಲ್ಲಿ ಕೇಳಲಿಕ್ಕೆ ಆಗಲ್ಲ ಆದ್ರೆ ಕರ್ನಾಟಕ ಬಂದ್ಬಿಟ್ಟು ಒಂದು ರಾಜ್ಯದ ಸ್ಥಾನಮಾನ ಇರ್ತಕ್ಕಂಥದ್ದು ಹಾಗಾಗಿ ರಾಜ್ಯಪಾಲರು ಕೇಳ್ಬೇಕಾಗುತ್ತೆ ಯಾಕೆಂದ್ರೆ ಇವಾಗ ಒಂದು ಸದನ ನಡಿಬೇಕಾದ್ರೆ ರಾಜ್ಯಪಾಲರೇ ಫಸ್ಟ್ ಬರ್ತಕ್ಕಂಥದ್ದು ಅವರ ಅಧಿಕಾರವನ್ನು ಮೊಟಕುಗೊಳಿಸ್ಲಿಕ್ಕೆ ನಿಮ್ಗೆ ಅಧಿಕಾರ ಯಾರು ಕೊಟ್ರು ಅಂತ ಹೇಳುವಂಥದ್ದು ಬರುತ್ತೆ ಇದೆಲ್ಲದ್ರಿಂದ ನೋಡುವಾಗ ಹಂಡ್ರೆಡ್ ಅಂಡ್ ತರ್ಟಿ ಸಿಕ್ಸ್ ಮ್ಯಾಜಿಕ್ ನಂಬರ್ನ ಮೇಲೆಯೇ ನೀವು ಇಷ್ಟೆಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಉದ್ದೇಶ ಏನಿದೆ ಅಂತ ಹೇಳಿದ್ರೆ ವಿಭಾಗೀಯ ಪೀಠಕ್ಕೆ ಹೋಗೋದು ಅಹ್ ಅಲ್ಲಿ ಒಂದು ವಾರ ಟೈಮ್ ಆಗ್ಬಿಡುತ್ತೆ ಅಲ್ಲಿಂದ ಮತ್ತೆ ಅದು ಏನಾದ್ರು ಮತ್ತೇನೆ ನ ನಿಮ್ಗೆ ವಿರುದ್ಧವಾಗಿಯೇ ತೀರ್ಪು ಬಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗೋದು ಹೀಗೆ ಮಾಡಿ ಕಾಲವನ್ನ ಹರಣೆ ಮಾಡ ಹರಣ ಮಾಡೋದ್ರಲ್ಲಿ ನೀವು ತೊಡಗಿದ್ದೀರಾ ಅಂತ ಹೇಳ್ತಕ್ಕಂಥದ್ದು ಮೇಲ್ನೋಟಕ್ಕಾಗುತ್ತೆ ಯಾಕೆ ಅಂದ್ರೆ ನಿಮ್ಮ ಪ್ರಭಾವ ಎಷ್ಟ್ರ ಮಟ್ಟಿಗೆ ಬಳಕೆ ಆಗುತ್ತೆ ಅಂದ್ರೆ ಲೋಕಾಯುಕ್ತ ಎಸ್ ಪಿ ಅವರೇ ಒಂದು ದಿನ ಸಿಗ್ಲಿಲ್ವಲ್ಲ ಅದು ಇವತ್ತು ಬಂದಿರತಕ್ಕಂಥದ್ದು ಹಾಗಾಗಿ ಇನ್ನು ಟಿ ಜೆ ಅಬ್ರಹ್ಮ್ ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಜಹೀರ್ ಅಹಮದ್ ಖಾನ್ ಅಂತ ಹೇಳುವಂತಹ ಶಾಸಕರು ಏನ್ರಿ ಹೇಳಿದ್ರು ಸ್ವಾಮಿ ಇದು ರಾಜಕೀಯ ಪ್ರೇರಿತವಾದಂತಹ ತೀರ್ಪು ಅಂತ ಹೇಳ್ತಾರೆ ಅವರು ನಮ್ಮ ಕರ್ನಾಟಕದ ರಾಜ್ಯ ಪೊಲೀಸವರು ಸುಮೋಟೋ ಕೇಸ್ಗಳನ್ನ ದಾಖಲಾ ಮಾಡ್ಕೊಳ್ತಾರೆ ಸ್ವಯಂ ಪ್ರೇರಿತರಾಗಿ ಇವತ್ತು ನ್ಯಾಯಾಂಗ ನಿಂದನೆ ಅಂತ ಒಂದು ಆಪಾದನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಹೈಕೋರ್ಟ್ ಸುದೀರ್ಘವಾದ ಮೂವತ್ತು ಗಂಟೆಗಳಿಗೂ ಹೆಚ್ಚಿನ ಕಾಲದ ಒಂದು ವಾದ ವಿವಾದಗಳನ್ನ ಗಮನಿಸಿ ಇವತ್ತು ಈ ತೀರ್ಪನ್ನ ಕೊಟ್ಟಿದೆ ಕೊಟ್ಟಿದ್ದಾಗ್ಲೂ ಕೂಡ ಜಹೀರ್ ಅಹಮದ್ ಖಾನ್ ಅವರು ಈ ರೀತಿಯಾಗಿ ಹೇಳಿದಾಗ ಅಹ್ ಇವಾಗ ಎಲ್ಲೆಲ್ಲಿ ಅದು ಅವ್ರು ಹೇಳಿದಂತ ಮಾತುಗಳು ವೈರಲ್ ಆಗಿ ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು ಟಿ ವಿ ಮಾಧ್ಯಮದಲ್ಲಿ ಇರ್ಬೋದು ಬಾಯ್ ತಪ್ಪಿನಿಂದ ಹೇಳ್ದೆ ಅಂತ ಅಹ್ ನೈನ್ಟೀನ್ ಸೆವೆಂಟೀಸ್ ಅಲ್ಲಿ ಮಾಡ್ತಾ ಇದ್ದಂತ ಸ್ಟ್ರಾಟರ್ಜಿಗಳನ್ನ ಹೇಳ್ತಿರಲ್ರಿ ಇವತ್ತಿನ ಕಾಲದಲ್ಲಿ ಯಾರು ಅದನ್ನ ನಂಬೋದಿಲ್ಲ ನೀವು ಮಾಡ್ತಾ ಇರ್ತಕ್ಕಂಥದ್ದು ರಾಜಕೀಯ ಪ್ರೇರಿತವಾದಂತಹ ಆಪಾದನೆಗಳು ಆದ್ರೆ ಇಲ್ಲಿ ಇಂತ ಒಂದು ಗಂಭೀರವಾದಂತಹ ಆರೋಪ ನಡೆದಿರ್ತಕ್ಕಂಥದ್ದು ನೀವೇ ಸ್ಪಷ್ಟತೆಯನ್ನ ಕೊಡ್ಬೇಕು ನಲ್ವತ್ತು ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂತ ಕೆಸರೆ ಗ್ರಾಮದಲ್ಲಿ ನೀವು ಸೈಟ್ ಅನ್ನ ಕೊಟ್ಬಿಟ್ಟು ನಗರದ ಹೃದಯ ಭಾಗದಲ್ಲಿ ಹದಿನಾಲ್ಕು ಗಳನ್ನ ಪಡ್ಕೊಂಡಿದ್ದೀರಾ ಇಲ್ಲಿ ಇನ್ನೂ ಒಂದು ತುಂಬಾ ಬೇಜಾರಿನ ಸಂಗತಿ ಏನಂತ ಹೇಳಿದ್ರೆ ಶ್ರೀಮತಿ ಪಾರ್ವತಿ ಅಮ್ಮನವರು ಎಲ್ಲಿ ಕೂಡ ಸಾಮಾಜಿಕ ಜೀವನದಲ್ಲಿ ಕಾಣಿಸ್ಕೊಳ್ದೇ ಇರತಕ್ಕಂತ ಅಮ್ಮ ಅವ್ರನ್ನ ಇವತ್ತು ಅವ್ರ ಮೇಲೆ ಏಟು ಆರೋಪಿ ಆಗುವಂತ ಸ್ಥಾನದಲ್ಲಿ ನೀವು ತಂದು ನಿಲ್ಲಿಸಿದ್ದೀರಾ ಅಂದ್ರೆ ಅದು ಕೂಡ ನೋವಿನ ಸಂಗತಿನೇ ಪಾರ್ವತಿ ಅಮ್ಮನವರು ಕೂಡ ಗೌರವಾನ್ವಿತರಾಗಿ ಅವ್ರ ಮನೆಯಲ್ಲಿ ಇದ್ದಂಥವ್ರನ್ನ ಕರ್ಕೊಂಡ್ಬಂದು ಇವತ್ತು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸೋ ಅನ್ನೋ ಮಟ್ಟಿಗೆ ಗಂಭೀರತೆ ಇದೆ ಈ ಪ್ರಕರಣದಲ್ಲಿ ಹಾಗಾಗಿ ನೀವು ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನ ಎದುರಿಸ್ತಕ್ಕಂಥದ್ದು ಸೂಕ್ತ ಅದನ್ನ ನಾವು ನಿರೀಕ್ಷೆ ಮಾಡ್ತೀವಿ ಯಾಕೆ ಅಂತ ಹೇಳಿದ್ರೆ ನೀವ್ ಹೇಳ್ತಿರಲ್ಲ ನಾನು ಯಾವತ್ತು ಕೂಡ ವೈಟ್ ರಾಮಾಯಣ ಅಂತ ನೀವು ಬ್ಲ್ಯಾಕ್ ಆಗ್ಬೇಡಿ ಅದಕ್ಕಾಗಿ ಇವತ್ತು ಜನಸಾಮಾನ್ಯರು ಬೇಕರಿಗಳ ಮುಂದೆ ಮಾತಾಡ್ತಾ ಇರೋದು ವೈಟ್ನರ್ ರಾಮಯ್ಯ ನೀವು ಬ್ಲಾಕ್ ಬ್ಲ್ಯಾಕ್ ರಾಮಯ್ಯ ಆಗ್ಬೇಡಿ ಅಂತ ಹಾಗಾಗಿ ನೀವು ವೈಟ್ ಆಗೇ ಇರ್ಬೇಕು ಅನ್ನೋದಾದ್ರೆ ನೀವು ರಾಜೀನಾಮೆಯನ್ನ ಕೊಡ್ಬೇಕು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಸಮಸ್ತ ಜನತೆಯ ನಿರೀಕ್ಷೆ ಆಗಿದೆ ಇಲ್ಲ ಅಂತ ಹೇಳಿದ್ರೆ ಇದು ಮುಂದೆ ಬೇರೆ ಬೇರೆ ರೀತಿಯಾದಂತಹ ಆ ಮಜಿಲುಗಳನ್ನ ಪಡ್ಕೊಳ್ಳುತ್ತೆ ಅದರಿಂದ ನಿಮ್ಮದೇ ಸರ್ಕಾರದ ಘನತೆಗೆ ಕುಂದು ಬರುವಂತ ಸಾಧ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ಅಹ್ ಮುತ್ತಣ್ಣ ಶಿವಳ್ಳಿ ಒಬ್ರು ಇದ್ದಾರೆ ಅವರು ಅಹಿಂದ ನಾಯಕರಂತೆ ನಿಮ್ಮ ಮೇಲೆ ಈ ರೀತಿಯಾದಂತ ತೀರ್ಪು ಬಂದಾಗ ನಿಮ್ಮ ವಿರುದ್ಧವಾದ ತೀರ್ಪು ಬಂದಾಗ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ ಏನ್ ಸ್ವಾಮಿ ಸೆವೆಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಹಿಂದ ಜನತೆ ಇದ್ದೀವಿ ಕರ್ನಾಟಕದಲ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರೇನಾದ್ರೂ ರಾಜೀನಾಮೆಯನ್ನ ಪಡ್ಕೊಂಡ್ರೆ ಕೊಟ್ರೆ ವಿರೋಧ ಪಕ್ಷಗಳು ಒತ್ತಾಯವನ್ನು ಮಾಡಿದ್ರೆ ರಾಜೀನಾಮೆಯನ್ನ ಕೊಟ್ಟಿದ್ದೇ ಆದಂತ ಪಕ್ಷದಲ್ಲಿ ಕರ್ನಾಟಕ ಮಾತ್ರವಲ್ಲ ಇಡೀ ದಕ್ಷಿಣ ಭಾರತ ಹತ್ಕೊಂಡು ಒರಿಯುತ್ತೆ ಅಂತ ಹೇಳುವಂತ ಇದಾದ್ರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿಯಾದಂತ ತನಿಖೆ ಆಗೋದಿಲ್ಲ ಅವ್ರ ಮೇಲೆ ಯಾವುದೇ ವಿಧವಾದಂತ ದೂರ್ ದಾಖಲಾಗಲ್ಲ ಇದು ಅನುಮಾನಕ್ಕೆ ಎಡೆ ಮಾಡ್ಕೊಡ್ತಾ ಇರ್ತಕ್ಕಂಥದ್ದು ನೀವು ನಿಜವಾಗ್ಲೂ ಕೂಡ ಶುದ್ಧ ಹಸ್ತರು ಅಂತ ಹೇಳೋದನ್ನ ಸಾಬೀತ್ ಮಾಡ್ಬೇಕಂದ್ರೆ ನಿಮ್ಮ ನಲ್ವತ್ತು ವರ್ಷದ ಇತಿಹಾಸದಲ್ಲಿ ನೀವು ರಾಜೀನಾಮೆಯನ್ನ ಕೊಡ್ತಕ್ಕಂಥದ್ದು ಸೂಕ್ತ ಯಾಕೆ ಅಂತ ಹೇಳಿದ್ರೆ ನಿಮ್ಮ ನಾಯಕರ ಇರ್ಬೋದು ಎಲ್ರೂ ಸಮರ್ಥನೆಯನ್ನ ಮಾಡ್ತಾ ಇದ್ದಾರೆ ಆದ್ರೆ ಅಲ್ಲಿ ಮ್ಯೂಸಿಕಲ್ ಚೇರು ತೆರೆಯ ಹಿಂದೆ ಯಾವ ರೀತಿ ನಡೀತಾ ಇದೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ ಹಾಗಾಗಿ ನೀವು ಇವತ್ತು ನಿನ್ನೆಯಿಂದ ಮೌನಕ್ಕೆ ಜಾರಿದಿರೋ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟು ನೀವು ಆದಷ್ಟು ಬೇಗ ನಿಮ್ಗೆ ಇವಾಗ ನೋಟಿಸ್ ಅನ್ನ ಕೊಡುತ್ತೆ ಲೋಕ ಲೋಕಾಯುಕ್ತ ಪೊಲೀಸರು ನೋಟಿಸ್ ಅನ್ನೆಲ್ಲ ಕೊಡ್ತಾರೆ ಅದಾದ್ಮೇಲೆ ಬಂಧನದ ಭೀತಿ ಎದುರಾಗೋದಕ್ಕೂ ಮುಂಚೆ ನೀವು ಕೊಟ್ರೆ ಕರ್ನಾಟಕದ ರಾಜ್ಯದ ಜನತೆ ಏನಿದ್ದೀವಿ ನಾವು ನಿಮ್ಮನ್ನ ಇನ್ನು ಸ್ಪಷ್ಟವಾಗಿ ನಂಬ್ತೀವಿ ನೀವು ಇನ್ನೂ ಶುದ್ಧ ಹಸ್ತ್ರ ಹೊರಗಡೆ ಬಂದ್ರೆ ನಾವು ಇನ್ನೂ ನಿಮ್ಮನ್ನ ಮೆಚ್ತೀವಿ ಹಾಗಾಗಿ ನೀವು ರಾಜೀನಾಮೆಯನ್ನ ಕೊಟ್ಟು ತನಿಖೆಯನ್ನ ಎದುರಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ನೀವು ಕರ್ನಾಟಕದ ಪ್ರಥಮ ಪ್ರಜೆ ಆಗಿರೋದ್ರಿಂದ ತನಿಖೆಯ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವವನ್ನು ಬೀರಬಾರ್ದು ಬಂಗಾರಪ್ಪ ಅವ್ರ್ ಕೊಟ್ಟಿರಲಿಲ್ವೇ ದೇವರಾಜರಸ್ ಅವ್ರ್ ಕೊಟ್ಟಿರ್ಲಿಲ್ವೆ ಆ ಇದು ರಾಮಕೃಷ್ಣ ಹೆಗ್ಗಡೆ ಅವ್ರು ಕೊಟ್ಟಿರ್ಲಿಲ್ವೇ ಎಲ್ರು ಕೊಟ್ಟಿದಾರಲ್ಲ ಯಡಿಯೂರಪ್ಪನವ್ರು ಕೊಟ್ಟಿರ್ಲಿಲ್ವೇ ನೀವು ಕೊಡೋದಕ್ಕೆ ಯಾಕೆ ಅಂಜಿಕೆ ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳೋದ್ರ ಮುಖಾಂತರ ಆಟೋವಾ ಕಾರ್ಯಕ್ರಮವನ್ನು ನಾನಿಂದು ಮುಗಿಸ್ತಾ ಇದ್ದೀನಿ ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಭೇಟಿಯಾಗೋಣ ಅಲ್ಲಿಯವರೆಗೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ